ಮಗನ ವಂಚನೆ ಬಗ್ಗೆ ದೇವೇಂದ್ರಪ್ಪ ಗಮನಕ್ಕೂ ಕೂಡ ಯುವತಿ ತಂದಿದ್ರ ಅನ್ನೋ ಪ್ರಶ್ನೆ ಇದೆ ಯುವತಿ ಮೇಲೆ ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಅವರು ಗರಂ ಆದರು ಅನ್ನೋ ಆರೋಪವನ್ನು ಕೂಡ ಈಗ ಯುವತಿ ಮಾಡ್ತಾ ಇದ್ದಾರೆ ಮಗ ರಂಗನಾಥ್ ಬೆನ್ನಿಗೆ ಹಾಗಾದ್ರೆ ದೇವೇಂದ್ರಪ್ಪ ನಿಂತ್ಕೊಂಡ್ರ ಮಗನ ಕಡೆಯಿಂದ ಮೋಸ ಆಗಿರೋದು ಗೊತ್ತಿದ್ರು ನಿಂತ್ಕೊಂಡ್ರ ಅನ್ನೋ ಪ್ರಶ್ನೆಯನ್ನ ಈಗ ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಯುವತಿ ಕೊಟ್ಟ ದೂರಿನಲ್ಲಿ ಈ ಇಂಥದೊಂದು ಆರೋಪವನ್ನು ಕೂಡ ಯುವತಿ ಮಾಡಿದ್ದಾರೆ ಈಗ ಆ ಕಂಪ್ಲೇಂಟ್ ಕಾಪಿಯನ್ನ ಕೂಡ ನೀವು ನೋಡ್ತಾ ಇದ್ರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನಾಗೇಶ್ ದೇವೇಂದ್ರಪ್ಪ ಅವರ ಗಮನಕ್ಕೆ ಯಾವಾಗ ಈ ವಿಚಾರವನ್ನ ಯುವತಿ ತಂದ್ರಂತೆ ಅವ್ರಿಗೆ ಸಿಕ್ಕಂತಹ ಉತ್ತರ ಏನಂತ ಇವ್ರು ಏನಂತ ಪ್ರಸ್ತಾಪ ಮಾಡಿದ್ರಂತೆ ನಾಗೇಶ್ ನಾನು ಕೇಳ್ತಾ ಇದ್ದೆ ಯಾವಾಗ ದೇವೇಂದ್ರಪ್ಪ ಅವ್ರ ಗಮನಕ್ಕೆ ಈ ವಿಚಾರ ತಂದ್ರಂತೆ ಮಮದೆ ಈ ಒಂದು ಘಟನೆ ಆದ ಬಳಿಕ ಘಟನೆ ಸಂಬಂಧಪಟ್ಟಂತೆ ರಂಗನಾಥ್ ಅವರ ತಂದೆ ಆಗಿರುವಂಥ ಮಾಜಿ ಎಂ ಪಿ ಅವರಿಗೆ ಗಮನಕ್ಕೂ ತಂದಿದ್ದಾರೆ ಈ ಈ ರೀತಿಯಾಗಿ ನನ್ನನ್ನು ಬಳಸ್ಕೊಂಡು ಮದುವೆ ಆಗಿ ಆಗಿ ನಂಬಿಸಿದ್ರು ಅದಾದ ಬಳಿಕ ಈಗ ಮದುವೆ ಆಗೋಲ್ಲ ಏನು ಮಾಡ್ಕೊಳ್ತೀಯ ಮಾಡ್ಕೊ ಅನ್ನುವಂಥ ಮಾತನ್ನು ಆಡ್ತಿದ್ದಾರೆ ಹಾಗಾಗಿ ನನಗೆ ಈ ಒಂದು ಸಂಬಂಧಪಟ್ಟಂತೆ ನನಗೆ ನ್ಯಾಯ ಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು ಈಗಾಗಲೇ ಅವರ ಬಳಿ ಮಾತನಾಡಿ ಒಂದು ಹಂತದಲ್ಲಿ ಮನವರಿಕೆ ಮಾಡುವ ಕೆಲಸಕ್ಕೆ ಹೋದರೂ ಕೂಡ ಯಾವಾಗ ರಂಗನಾಥ್ ಆಕೆಗೆ ಮದುವೆ ಒಪ್ಪಲ್ವ ಆ ಒಂದು ಕಾರಣಕ್ಕಾಗಿ ಇವತ್ತು ಈಗ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಮಾಹಿತಿ ಇರುವಂತದ್ದು ಮಮತಾ ಓಕೆ ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ